ಇನ್ನು ಕೋಲ್ಕತ್ತಾದಿಂದ ಒಡಿಸಾದ ಬಾಲಾಸೋರ್ ಒಂದು ಘಟನೆ ಏನಾಯಿತು ರೈಲಿನ ದುರಂತ ಆ ಘಟನಾ ಸ್ಥಳಕ್ಕೆ ವೈದ್ಯರ ತಂಡ ತೆರಳುವಂತ ಒಂದು ಮಾಹಿತಿ ಲಭ್ಯವಾಗ್ತಿದೆ ಹಾಗೂ ಕೇಂದ್ರ ರೈಲ್ವೆ ಸಚಿವರಾಗಿರುವಂತ ಅಶ್ವಿನಿ ವೈಷ್ಣವ್ ಅವರಿಂದ ದುರಂತದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಒಂದು ಸಂದರ್ಭದಲ್ಲಿ ಮಾಹಿತಿಯನ್ನು ಪಡೆದುಕೊಳ್ಳತಾ ಇದ್ದಾರೆ ಸೋ ಇನ್ನೊಂದು ಕಡೆ ಸ್ಟೇಟ್ ಗವರ್ನಮೆಂಟ್ ಅಲ್ಲಿಂದ ಕಡೆಯಿಂದ ಒಂದು ಪರಿಹಾರ ಕೂಡ ಕಂಡು ಬರ್ತಾ ಇದೆ ಅದು ಒಡಿಶಾದ ಸಿಎಂ ಆ ಒಂದು ಘಟನಾ ಸ್ಥಳಕ್ಕೆ ಕಂಟ್ರೋಲ್ ರೂಮ್ ಗೆ ಹೋಗಿದ್ದಾರೆ ಹಾಗೂ ಈ ಒಂದು ಅಪಘಾತ ಸ್ಥಳಕ್ಕೆ 5 ಎನ್ಡಿಆರ್ಎಫ್ ತಂಡಗಳು ಕೂಡ ರವಾನೆಯಾಗಿವೆ ಮೃತರ ಕುಟುಂಬಕ್ಕೆ ಕೇಂದ್ರ ಸರ್ಕಾರದ ವತಿಯಿಂದ ಅಂದ್ರೆ ರೈಲ್ವೆ ಇಲಾಖೆಯ ವತಿಯಿಂದ ತಲಾ 10 ಲಕ್ಷ ರೂಪಾಯಿ ಪರಿಹಾರ ಘೋಷಣೆಯಾಗಿದೆ ಇದು ಮೃತರ ಕುಟುಂಬಕ್ಕೆ ಹಾಗೂ ಗಾಯಾಳುಗಳಿಗೆ ತಲಾ 2 ಲಕ್ಷ ರೂಪಾಯಿ ಪರಿಹಾರವನ್ನ ಕೇಂದ್ರ ರೈಲ್ವೆ ಇಲಾಖೆ ಘೋಷಣೆ ಮಾಡಿದೆ ಕೇಂದ್ರ ರೈಲ್ವೆ ಸಚಿವರಾಗಿರುವಂತ ಅಶ್ವಿನಿ ವೈಷ್ಣವ್ ಈ ಒಂದು ಪರಿಹಾರವನ್ನ ಘೋಷಣೆ ಮಾಡಿರುವುದಾಗಿ ಮಾಹಿತಿ ಲಭ್ಯವಾಗ್ತಿದೆ ಭೀಕರ ದುರಂತ ಒಡಿಶಾದ ಬಾಲಾಸೋರ್ನಲ್ಲಿ ನಡೆದಂತ ದುರಂತ ಮೂರು ರೈಲುಗಳ ಮಧ್ಯೆ ಡಿಕ್ಕಿಯಾಗಿ ಈ ಒಂದು ದುರಂತ ನಡೆದಿರೋದು ರಕ್ಷಣಾ ಕಾರ್ಯಾಚರಣೆ ಯಾವ ರೀತಿ ನಡೀತಾ ಇದೆ ಅಂತ ನೀವು ಸ್ಕ್ರೀನ್ ಮೇಲೆ ನೋಡಬಹುದು ಹಾಗೂ ಈ ಸ್ಥಳಕ್ಕೆ ಎನ್ಡಿಆರ್ಎಫ್ ಹಾಗೂ ಸ್ಟೇಟ್ ರಕ್ಷಣಾ ತಂಡ ಅವರು ಕೂಡ ಹೋಗಿ ಅಲ್ಲಿ ಒಂದು ರಕ್ಷಣಾ ಕಾರ್ಯವನ್ನ ಮುಂದುವರಿಸಿದ್ದಾರೆ ಐವತ್ತು ಜನರನ್ನ ಬಲಿ ಪಡೆದಿರುವಂತಹ ಒಂದು ಭೀಕರ ರೈಲ್ವೆ ದುರಂತ ಇದು ಮೂರು ರೈಲುಗಳು ಪರಸ್ಪರ ಡಿಕ್ಕಿ ಹೊಡೆದು ಅಂದ್ರೆ ಒಂದು ರೈಲು ಮೊದಲು ಹಳಿ ತಪ್ಪುತ್ತೆ ಅದಾದ್ಮೇಲೆ ಆ ಕಡೆಯಿಂದ ಬರ್ತಾ ಇದ್ದಂತ ಅವರು ಕೂಡ ಆ ಒಂದು ರೈಲ್ ಕೂಡ ಡಿಕ್ಕಿ ಹೊಡೆಯುತ್ತೆ ಅದಾದ್ಮೇಲೆ ಯಶವಂತಪುರದಿಂದ ಹೌರಾಗೆ ಹೋಗಿ ಹೊರಟಿದಂತ ರೈಲು ಅದು ಕೂಡ ಪರಸ್ಪರ ಡಿಕ್ಕಿಯಾಗಿ ಮೂರು ರೈಲುಗಳ ಮಧ್ಯೆ ಈ ಒಂದು ಅಪಘಾತ ಸಂಭವಿಸುತ್ತೆ ಮತ್ತೆ ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಈಗ ಸಂಪರ್ಕದಲ್ಲಿದ್ದಾರೆ ಚಂದ್ರಮೋಹನ್ ಇದರ ಬಗ್ಗೆ ಹೇಳೋ ಹಾಗಿದೆ ಡೀಟೇಲ್ ಹೆಚ್ಚಿನ ಡೀಟೇಲ್ಸ್ ಕೂಡ ಹಾಗಿದ್ರೆ ಪರಿಹಾರ ಕಾರ್ಯಾಚರಣೆ ನಡೀತಾ ಇದೆ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ಪರಿಹಾರ ಘೋಷಣೆ ಕೂಡ ಆಗಿದೆ ಸೊ ಯಾವ ರೀತಿ ಇದೆ ಪರಿಸ್ಥಿತಿ ಅಲ್ಲಿ ಹೌದು ರಾಹುಲ್ ಈಗಲೂ ಕೂಡ ಈ ರೈಲ್ವೆ ಬೋಗಿಗಳಲ್ಲಿ ಸಿಲುಕಿರುವಂತಹ ಪ್ರಯಾಣಿಕರನ್ನ ರಕ್ಷಿಸತಕ್ಕಂತ ಕೆಲಸವನ್ನ ರಕ್ಷಣಾ ತಂಡಗಳು ನಡೆಸ್ತಾ ಇವೆ ಈಗ ಕತ್ತಲಾಗಿರುವಂತ ಸಂದರ್ಭದಿಂದ ಕತ್ತಲಾಗಿರೋ ಕಾರಣದಿಂದಾಗಿ ಕೂಡ ರಕ್ಷಣಾ ಕಾರ್ಯಾಚರಣೆ ನಡೆಸೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಆದ್ರೂ ಕೂಡ ಲೈಟ್ನ ವ್ಯವಸ್ಥೆಯನ್ನ ಮಾಡಿಕೊಂಡು ಈಗ ಬೋಗಿಗಳಲ್ಲಿ ಸಿಲುಕಾಕೊಂಡಿರ್ತಕ್ಕಂತ ಪ್ರಯಾಣಿಕರನ್ನ ರಕ್ಷಿಸಿ ಆಸ್ಪತ್ರೆಗಳಿಗೆ ರವಾನಿಸುವಂತ ಕೆಲಸವನ್ನ ರಕ್ಷಣಾ ತಂಡಗಳು ಮತ್ತು ಸ್ಥಳೀಯ ಜನರು ಕೂಡ ಮಾಡ್ತಾ ಇದ್ದಾರೆ ಈ ಬಾಲಾಸೋರ್ನ ಸ್ಥಳೀಯ ಜನರು ಕೂಡ ಈಗ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ ಈಗಾಗಲೇ ಕೇಂದ್ರದ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಕೂಡ ಈ ದುರಂತದಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ತಲಾ 10 ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ ಜೊತೆಗೆ ಗಂಭೀರ ಗಾಯಗೊಂಡವರಿಗೆ ತಲಾ 2 ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ ಇನ್ನು ಸಣ್ಣ ಪುಟ್ಟ ಗಾಯಗೊಂಡವರಿಗೆ ತಲಾ 50,000 ರೂಪಾಯಿ ಪರಿಹಾರವನ್ನು ಕೂಡ ಘೋಷಣೆ ಮಾಡಿದ್ದಾರೆ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರಿಂದ ಈ ಘಟನೆ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಮತ್ತು ಕೇಂದ್ರದಿಂದ ಎಲ್ಲಾ ನೆರವು ರಕ್ಷಣಾ ನೆರವನ್ನು ಕೂಡ ನೀಡ್ತೇವೆ ಅನ್ನೋ ಒಂದು ಮಾತನ್ನ ಪ್ರಧಾನಿ ಮೋದಿ ಅವರು ಕೂಡ ಹೇಳಿದ್ದಾರೆ ಈಗ ಮುಖ್ಯವಾಗಿ ಗಾಯಾಳುಗಳಿಗೆ ಸೂಕ್ತ ಚಿಕಿತ್ಸೆ ಸಿಗುವಂತಹ ವ್ಯವಸ್ಥೆಯನ್ನ ಕೂಡ ಮಾಡಬೇಕಾಗಿದೆ ಇದಕ್ಕಾಗಿ ಈಗ ಒರಿಸ್ಸಾದ ಭುವನೇಶ್ವರ ಕಟಕ್ ನಲ್ಲಿ ಇರತಕ್ಕಂತ ಆಸ್ಪತ್ರೆಗಳಿಗೂ ಕೂಡ ತಕ್ಷಣವೇ ಅಲರ್ಟ್ ನ ಸ್ಥಿತಿಯಲ್ಲಿ ಇರುವಂತೆ ಮತ್ತು ಗಾಯಾಳುಗಳಿಗೆ ಸೂಕ್ತ ಚಿಕಿತ್ಸೆ ನೀಡಲಿಕ್ಕೆ ಬೇಕಾದಂತ ವ್ಯವಸ್ಥೆ ಮಾಡಿಕೊಳ್ಳುವಂತೆ ಸೂಚನೆಯನ್ನು ಕೂಡ ನೀಡಲಾಗಿದೆ ಬಾಲಾಸೋರ್ನಿಂದ ಹೆಚ್ಚಿನ ಚಿಕಿತ್ಸೆ ಬೇಕಾದಂತ ಗಾಯಾಳುಗಳನ್ನ ಭುವನೇಶ್ವರ ಮತ್ತು ಕಟಕ್ಗೂ ಕೂಡ ಈಗ ರವಾನೆಯನ್ನ ಮಾಡಲಾಗ್ತಾ ಇದೆ ಈಗ ಹೆಚ್ಚಿನ ಆಂಬುಲೆನ್ಸ್ ಗಳನ್ನು ಕೂಡ ಸ್ಥಳಕ್ಕೆ ರವಾನೆಯನ್ನ ಮಾಡಲಾಗಿದೆ ಜೊತೆಗೆ ಪಶ್ಚಿಮ ಬಂಗಾಳ ರಾಜ್ಯದಿಂದಲೂ ಕೂಡ ವೈದ್ಯರ ತಂಡವನ್ನ ಈಗ ಒರಿಸ್ಸಾಕ್ಕೆ ಕರೆಸಿಕೊಳ್ಳಲಾಗ್ತಾ ಇದೆ ಈ ಗಾಯಾಳುಗಳಿಗೆ ಚಿಕಿತ್ಸೆಯನ್ನ ನೀಡಲಿಕ್ಕಾಗಿನೇ ಕೋಲ್ಕತ್ತಾದಿಂದ ವೈದ್ಯರ ತಂಡವನ್ನ ಒರಿಸ್ಸಾಗೂ ಕೂಡ ಕರೆಸಿಕೊಳ್ಳಲಾಗ್ತಾ ಇದೆ ಮತ್ತು ಒರಿಸ್ಸಾದ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಹೆಚ್ಚಿನ ವೈದ್ಯರನ್ನ ಈಗ ದುರಂತದ ಸ್ಥಳಕ್ಕೆ ಕರೆಸಿಕೊಂಡು ಗಾಯಾಳುಗಳಿಗೆ ಚಿಕಿತ್ಸೆ ನೀಡತಕ್ಕಂತ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ ಮುಖ್ಯವಾಗಿ ಇಲ್ಲಿ ಒಂದು ರೈಲು ಮೊದಲಿಗೆ ಅಳಿ ತಪ್ಪಿ ಪಕ್ಕದ ರೈಲ್ವೆ ಅಳಿ ಮೇಲೆ ಬಿದ್ದಿತ್ತು ಆ ರೈಲ್ವೆ ಅಳಿ ಮೇಲೆ ಬಿದ್ದಿದಂತಹ ರೈಲಿಗೆನೆ ಈಗ ಯಶವಂತಪುರದ ಒಂದು ಕೋರ್ಮಂಡಲ್ ಎಕ್ಸ್ಪ್ರೆಸ್ ರೈಲು ಕೂಡ ಡಿಕ್ಕಿಯನ್ನು ಹೊಡೆದಿದೆ ಇದ್ರ ಪರಿಣಾಮವಾಗಿನೇ ಹೆಚ್ಚಿನ ಸಾವು ನೋವುಗಳು ಕೂಡ ಸಂಭವಿಸಿದೆ ಹೀಗಾಗಿ ಇದ್ರ ಬಗ್ಗೆ ಈಗ ಸೂಕ್ತವಾದಂತಹ ತನಿಖೆಯನ್ನು ಕೂಡ ರೈಲ್ವೆ ಇಲಾಖೆ ನಡೆಸಬೇಕಾಗುತ್ತೆ ತಕ್ಷಣವೇ ಈ ಒಂದು ರೈಲ್ವೆ ಅಪಘಾತವನ್ನು ತಡಲಿಕ್ಕೆ ಸಾಧ್ಯ ಇತ್ತ ಹೇಗೆ ಮತ್ತು ಈ ದುರಂತ ಹೇಗಾಯ್ತು ಅನ್ನೋದ್ರ ಬಗ್ಗೆನೂ ಕೂಡ ತನಿಖೆಯನ್ನ ನಡೆಸಬೇಕು ಹಾಗಾಗಿ ಈಗ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಕೂಡ ಖುದ್ದಾಗಿ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಇದ್ರ ಬಗ್ಗೆ ಪರಿಶೀಲನೆಯನ್ನು ಕೂಡ ನಡೆಸಲಿದ್ದಾರೆ ಮುಖ್ಯವಾಗಿ ಈಗ ಏಕಕಾಲಕ್ಕೆ ಮೂರು ರೈಲುಗಳು ಕೂಡ ಅಪಘಾತಕ್ಕೆ ಈಡಾಗಿವೆ ಇದರ ಪರಿಣಾಮವಾಗಿ ಈಗ ಹೆಚ್ಚಿನ ಸಾವು ನೋವು ಕೂಡ ಸಂಭವಿಸಿದೆ 350ಕ್ಕೂ ಹೆಚ್ಚು ಮಂದಿ ಈಗ ಪ್ರಯಾಣಿಕರು ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ರಾಹುಲ್ ನ್ಯೂಸ್ ಫಸ್ಟ್